ಇವತ್ತು ತೋರಿಸ್ತಿರೋ ಅಂತ ಈ ರೆಸಿಪಿ ಏನಿದೆಯಲ್ಲ ಇದನ್ನು ನೀವು ರೆಗ್ಯುಲರ್ ಆಗಿ ಕರೆಕ್ಟಾಗಿ ನಿಮ್ಮ ಡಯಟಲ್ಲಿ ತೊಗೊಂಡು ಆ್ಯಂಡ್ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡಿದರೆ ಖಂಡಿತ ಒಂದು ತಿಂಗಳಲ್ಲೇ ನಿಮಗೆ 8-10 kg ವೇಟ್ ಲಾಸ್ ಆಗುತ್ತೆ. ಸೊ ಇದಂತೂ ಡೆಫಿನೆಟ್ಲಿ ರಿಸಲ್ಟ್ ಕೊಡುತ್ತೆ ಈ ಇವತ್ತು ತೋರಿಸುವಂಥ ಈ ರೆಸಿಪಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಡಿಯೋ ಬಂದುಬಿಟ್ಟು ವೇಟ್ ಲಾಸ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಯಾರೆಲ್ಲ ವೇಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಬೆಸ್ಟ್ ವಿಡಿಯೋ ಇದು. ಯಾಕಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ ನಾವು ಡಯಟ್ ಮಾಡ್ತಿದ್ದೀವಿ ವೇಟ್ ಲಾಸ್ಗೋಸ್ಕರ, ಸೊ ಅನ್ನ ಬಿಟ್ಬಿಟ್ಟು ವೈಟ್ ರೈಸ್ ಎಲ್ಲ ಬಿಟ್ಬಿಟ್ಟು ಬರೀ ಚಪಾತಿ ತಿಂತೀವಿ, ಸೊ ದಟ್ ನಾವು ವೇಟ್ ಈಸಿಯಾಗಿ ಲೈಕ್ ಲೂಸ್ ಮಾಡ್ಬೋದು ಅಂತ. ಸೊ ಡೆಫಿನೆಟ್ಲಿ ರಾಂಗ್ ಅದು. ಏನಕ್ಕಂತಂದರೆ ಚಪಾತಿ ಇದರಿಂದ ಆಗಿರುತ್ತೆ, ಅದು ವೀಟ್ ಗೋಧಿಯಿಂದ ಆಗಿರುತ್ತೆ. ಸೊ ಗೋಧಿ ಬಂದುಬಿಟ್ಟು ಫುಲ್ ಆಫ್ ಕಾರ್ಬೋಹೈಡ್ರೇಟ್ಸೇ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮಗೆ ಅದು ಲೈಕ್ ಈಕ್ವಲ್ ಟು ರೈಸ್ ಥರನೇ ಇರುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ ಅಂದರೆ ನಮಗೆ ವೇಟ್ ಲಾಸ್ ಪ್ರಾಸೆಸ್ಸಲ್ಲಿ ಅದು ಹೆಲ್ಪ್ ಆಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ವೇಟ್ ಲಾಸ್ ಪ್ರಾಸೆಸ್ಸಲ್ಲಿ ಈ ಚಪಾತಿಗಳನ್ನ ತಿನ್ನೋದ್ರಿಂದ, ಗೋಧಿ ಚಪಾತಿಗಳನ್ನ ತಿನ್ನೋದ್ರಿಂದ ನಮಗೆ ವೇಟ್ ಲಾಸ್ ಖಂಡಿತ ಆಗೋದಿಲ್ಲ. ಹಾಗಾಗಿ ನಾನು ಏನು ಹೇಳ್ತೀನಿ ನಿಮಗೆ ಅಂತಂದರೆ ಎವ್ರಿ ಟೈಮು ಮಲ್ಟಿಗ್ರೇನ್ ಚಪಾತಿ, ಮಲ್ಟಿಗ್ರೇನ್ ರೊಟ್ಟಿ ಈ ಥರ ತೊಗೊಳ್ಳಿ, ಆವಾಗ ನಮಗೆ ವೇಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಕೆಲವರು ಮನೆಯಲ್ಲಿ ನಾರ್ಮಲ್ ಗೋಧಿ ಹಿಟ್ಟಿಂದನೇ ಚಪಾತಿ ಮಾಡ್ತಿರ್ತಾರೆ, ಬಟ್ ಆದರೂ ವೇಟ್ ಲಾಸ್ ಮಾಡ್ಕೋಬೇಕು ಅಂದರೆ ಅಂಥವ್ರಿಗೆ ಇವತ್ತು ನಾನು ಒಂದು ಒಳ್ಳೆ ಸೊಲ್ಯೂಷನ್ ಕೊಡ್ತೀನಿ. ಸೊ ರೆಗ್ಯುಲರ್ ಆಗಿರೋಂಥ ಚಪಾತಿಗಳನ್ನ ತಗೊಳ್ತಾ ನೀವು ಯಾವ ರೀತಿಯಾಗಿ ಬೇಗ ವೇಟ್ ಲಾಸ್ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಫಸ್ಟು ಒಂದು ದೊಡ್ಡ ಬೀಟ್ರೂಟ್ನ ಈ ಥರ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀರು ಹಾಕ್ದೇ ನಾನು ಇದನ್ನ ಪ್ಯೂರಿ ಮಾಡ್ಕೊಳ್ತೀನಿ. ಬೇಕಿದ್ರೆ ನೀವು ಒಂದು 2 tablespoons ಅಷ್ಟು ನೀರು ಹಾಕ್ಕೊಂಡು ಈ ಥರ ಪ್ಯೂರಿ ಮಾಡ್ಕೋಬೇಕು. ಇದನ್ನು 1 cup ಅಷ್ಟು ನಾನು ಬೀಟ್ರೂಟ್ ಪ್ಯೂರಿನ ತೊಗೊಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಅದೇ ಅಳತೆಗೆ 1 cup ಅಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊತಿದ್ದೀನಿ, ಚಪಾತಿ ಹಿಟ್ಟು. ಇದ್ರ ಬದಲಾಗಿ ನೀವು ಮಲ್ಟಿಗ್ರೇನ್ ಚಪಾತಿ ಹಿಟ್ಟು ಆದರೂ ತೊಗೋಬೋದು. ಸೊ ಇದು ಕ್ವಾಂಟಿಟಿ ನೋಡ್ಕೊಳ್ಳಿ, ನಾವು ಎಷ್ಟು ಹಿಟ್ಟು ತೊಗೊತೀವೋ ಅಷ್ಟೇ ಪ್ಯೂರಿ ತೊಗೋಬೇಕು. ನಿಮ್ಗೆ ಬೇಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ಆ್ಯಡ್ ಮಾಡ್ಕೋಬೋದು. ಇದನ್ನು ನಾವು ನಾರ್ಮಲಾಗಿ ಚಪಾತಿ ಹಿಟ್ಟು ಯಾವ ಥರ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಅದೇ ಥರ ಚೆನ್ನಾಗಿ, ನಿಮಗೆ ಚಪಾತಿ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕಲ್ಲ ಆ ಥರ ನೀವು ಚೆನ್ನಾಗಿ ನಾದ್ಕೊಂಡು ಇದನ್ನು ಕಲಸ್ಕೊಂಡು ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಬಿಡಬೇಕು. ಆಮೇಲೆ ನಾರ್ಮಲಾಗಿ ಚಪಾತಿ ಮಾಡ್ಕೊಳ್ಳೋ ಥರ ಸ್ವಲ್ಪ, ನಮಗೆ ಫುಲ್ ದೊಡ್ಡ ಚಪಾತಿ ಅಲ್ಲ, ಮೀಡಿಯಮ್ ಸೈಜ್ ಚಪಾತಿಗಳನ್ನ ಮಾಡಿಕೊಂಡ್ರೆ ನಿಮಗೆ ವೇಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಈಗ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ ತಿಳಿಸ್ತೀನಿ. ಅದೇನಪ್ಪ ಅಂತಂದರೆ ನಾವು ಡೈಲಿ ಲೈಫಲ್ಲಿ ತೊಗೊತಾ ಇರ್ತೀವಲ್ಲ ಚಪಾತಿ, ಆ ಚಪಾತಿನ ತೊಗೊಂಡಾಗ ಅದು ಡೈಜೆಸ್ಟ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂದರೆ 18 hours, 18 hours ಬೇಕಾಗುತ್ತೆ ಚಪಾತಿ ತೊಗೊಂಡಿರೋದು ಡೈಜೆಸ್ಟ್ ಆಗೋದಕ್ಕೆ. ಸೊ ನಾನು ತೋರಿಸಿರೋ ವೇ ಥರ ಅಂದರೆ ಅರ್ಧ ಚಪಾತಿ ಗೋಧಿ ಹಿಟ್ಟು ಅದೇ ಥರ ಅರ್ಧ ವೆಜಿಟೇಬಲ್ಸ್ನ ಹಾಕಿ ನೀವು ತೊಗೊಂಡಾಗ ಅದು ಜಸ್ಟ್ 9 hours ಅಷ್ಟೇ ಬೇಕಾಗುತ್ತೆ. ಸೊ ನೀವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ವೇಟ್ ಲಾಸ್ಗೆ ಎಷ್ಟೆಲ್ಲ ಇದು ಹೆಲ್ಪ್ ಆಗ್ಬೋದು ಅಂತ. ಸೊ ಅರ್ಧಕ್ಕರ್ಧ 18 hours 9 hours. ಸೊ ಖಂಡಿತ ಇದನ್ನ ನೀವು ರೂಢಿ ಮಾಡ್ಕೊಳ್ಳಿ ಡೈಲಿ ಲೈಫ್ ಸ್ಟೈಲಲ್ಲಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ನಾವು ರೆಗ್ಯುಲರ್ ಚಪಾತಿ ತೊಗೊಳೋದಕ್ಕಿಂತ ಈ ಥರ ಚಪಾತಿ ತುಂಬ ಟೇಸ್ಟಿ ಇರುತ್ತೆ. ನೋಡಿ ಎಷ್ಟು ಪಫ್ಫಿ ಬರುತ್ತೆ ಚಪಾತಿನೂ ಅಷ್ಟೇ. ನೀವು ಅಂದ್ಕೋಬೋದು ಈ ಥರ ನಾವು ಚಪಾತಿ ಮಾಡೋದಕ್ಕೆಲ್ಲ ಬರೋದಿಲ್ಲ ಆ್ಯಂಡ್ ಚಪಾತಿ ತುಂಬ ಗಟ್ಟಿಯಾಗಿರುತ್ತೆ ಅಂತ, ಏನೂ ಇಲ್ಲ. ಹೇಳ್ತೀನಿಲ್ಲ ಟೇಸ್ಟ್ ವೈಸು, ಹಾಗೆ ಅದು ಸ್ಮೂತ್ ಸಾಫ್ಟ್ ತುಂಬ ಚೆನ್ನಾಗಿರುತ್ತೆ ಚಪಾತಿ. ಆ್ಯಂಡ್ ಇಲ್ಲಿ ನಾನು 2 chapatis ತೊಗೊಂಡಿದ್ದೀನಿ, ಯಾವ ಸೈಜಲ್ಲಿ ಮಾಡಿದ್ದೀನಿ ತೋರಿಸಿದ್ದೀನಲ್ಲ ಅದೇ ಸೈಜ್ ಚಪಾತಿ 2 ಸಾಕಾಗುತ್ತೆ ವೇಟ್ ಲಾಸಿಗಂದರೆ. ಆ್ಯಂಡ್ ವೇಟ್ ಲಾಸ್ಗಲ್ದೇ ಹೆಲ್ದಿಯಾಗಿ ನಾವು ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತಿದ್ದೀವಿ ಅಂದರೆ ಅವ್ರು ಎಷ್ಟು ತಿಂತಾರೋ ಅಷ್ಟು ಕೊಡಿ, ತುಂಬ ಹೆಲ್ದಿ ಇರುತ್ತೆ. ಆ್ಯಂಡ್ ಮೇನಾಗಿ ವೇಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡವರು ಪಲ್ಯ, ಸೊ ನೀವು ಪಲ್ಯ ಯಾವಾದರೂ ತೊಗೊಳ್ಳಿ, ಆಯಿಲ್ ಕಡಿಮೆ ಇರಬೇಕು, ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ. ಪಲ್ಯ ಜಾಸ್ತಿ ತಿಂದು ನೀವು ಚಪಾತಿ ಕಾರ್ಬೋಹೈಡ್ರೇಟ್ಸ್ ಈ ಥರ ಕಡಿಮೆ ತೊಗೊಂಡಾಗ ನಿಮಗೆ ವೇಟ್ ಲಾಸ್ಗೆ ಬ್ಯಾಲೆನ್ಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದೇ ರೀತಿಯಾಗಿ ನಾನು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ಪಾಲಕ್ ಸೊಪ್ಪು 2 cups ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ತೀನಿ, ಸೇಮ್ ಪ್ಯೂರಿ ಥರ ಬರಬೇಕು ನಮಗೆ. ನೀರು 1-2 spoons ಜಸ್ಟ್ ಸಾಕಾಗುತ್ತೆ, ತುಂಬ ನೀರು ಮಾಡೋಕ್ಕೆ ಹೋಗಬೇಡಿ. ಇಲ್ಲಾಂತಂದರೆ ಪಾಲಕ್ ಜಸ್ಟ್ ಪಾಲಕ್ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ.
ಸೊ ಪಾಲಕಲ್ಲಿ ತುಂಬ ನಮಗೆ ಐರನ್ ಕಂಟೆಂಟ್ ಇರುತ್ತೆ, ಹಾಗೆ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಒಂದು ಕಪ್ಪಷ್ಟು, ಸೇಮ್ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು, ಒಂದು ಕಪ್ಪಷ್ಟು ಪಾಲಕ್ಕಿಂದ ಪ್ಯೂರಿ ತೊಗೊಂಡಿದ್ದೀನಿ. ಇದನ್ನು ಚಪಾತಿ ಹಿಟ್ಟಿಗೆ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರೋ ಥರ ಕಲಿಸ್ಕೊಳ್ಳಿ. ನಮಗೆ ಇದರಲ್ಲಿ ಆಯಿಲ್ ಉಪ್ಪು ಏನೂ ಹಾಕ್ಕೊಂಡಿಲ್ಲ ನಾನು, ತುಂಬ ಪ್ಲೇನ್ ಇರೋದು. ಇದನ್ನು 10 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ನೆನೆಸಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲ್ ಚಪಾತಿ ಯಾವ ಥರ ಮಾಡ್ಕೊಳ್ತೀವಲ್ಲ, ಸೊ ಸೈಜ್ ನೋಡ್ಕೊಳ್ಳಿ. ಸೈಜಲ್ಲಿ ಕೂಡ ನೀವು ಗಮನ ಕೊಡಬೇಕಾಗತ್ತೆ, ಮೀಡಿಯಂ ಸೈಜ್ ಇರಲಿ, ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದ್ದು ಬೇಡ. ಸೊ ಮೀಡಿಯಂ ಸೈಜಿನವು ಎರಡು, ನೀವು ಫಸ್ಟೇ ಎರಡು ತೊಗೊಳ್ತಾ ಇದ್ದರೆ ಒಂದೂವರೆ ಚಪಾತಿ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ, ಆ್ಯಂಡ್ ನೆಕ್ಸ್ಟ್ ಒಂದು ಚಪಾತಿಗೆ ಬರಿ. ಅದೇ ನೀವು ಪಲ್ಯನ 2 ಕಪ್ಪಷ್ಟು ನೀವು ಪಲ್ಯ ತೊಗೊಂಡ್ರೂ ತುಂಬ ಒಳ್ಳೆಯದು. ಸೊ ಅದನ್ನೇ ನಾನು ಹೇಳ್ತೀನಿ, ಪಲ್ಯ ಏನಕ್ಕೆ ಅಂತಂದರೆ ವೆಜಿಟೇಬಲ್ಸ್ ಏನಕ್ಕೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಫೈಬರ್ ಕಂಟೆಂಟ್ ಜಾಸ್ತಿ ತೊಗೊಂಡ್ರೆ ನಮಗೆ ತುಂಬ ಹೊಟ್ಟೆ ಹಶ್ವಾಗೋದಿಲ್ಲ, ಹಾಗಾಗಿ ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಫೈಬರ್ ಕಂಟೆಂಟ್ನ ಜಾಸ್ತಿ ತೊಗೊಳ್ಳೋದ್ರಿಂದ. ಈ ಥರ ಕಲರ್ ಕಲರ್ ಚಪಾತಿಗಳನ್ನ ಮನೇಲಿ ಮಾಡ್ತಾ ಇದ್ದರೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ, ಆ್ಯಂಡ್ ದೊಡ್ಡವ್ರಿಗೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ, ಆ್ಯಂಡ್ ಹೆಲ್ದಿಯಾಗಿ ತಿಂತಿರ್ತಾರೆ ಎಲ್ಲರೂ ಅಷ್ಟೇ. ಮನೆಯಲ್ಲಿ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ ನೋಡಿ. ಡೈಲಿ ಒಂದೊಂದು ಕಲರ್ ಕಲರ್ ಚಪಾತಿನ ಖಂಡಿತ ಮನೇಲಿ ಮಾಡಿ, ಯಾವುದೇ ತರಕಾರಿ ಇರಲಿ, ಯಾವ್ದು ಬೇಕಿದ್ರು ನಿಮ್ಗೆ ಇಷ್ಟ ಆಗೋ ತರಕಾರಿನ ಈ ಥರ ಮಾಡಿಕೊಂಡು ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಒಂದು ನೆನಪಿರಲಿ, ಇದರಲ್ಲಿ ಯಾವುದೇ ಥರದ ಆಯಿಲ್ ಯೂಸ್ ಮಾಡೋದು ಬೇಡ. ನಿಮಗೆ ಬೇಕಿದ್ರೆ ಲೈಟಾಗಿ ಸ್ವಲ್ಪ ತುಪ್ಪನ ಯೂಸ್ ಮಾಡ್ಬೋದು, ತುಪ್ಪ ಹೆಲ್ದಿ ಫ್ಯಾಟ್ ಇರುತ್ತೆ ತುಪ್ಪದಲ್ಲಿ, ಹಾಗಾಗಿ ಆಯಿಲ್ ಬದಲಾಗಿ ನೀವು ಬೇಕಿದ್ರೆ ಜಸ್ಟ್ ಒಂದು 2 ಡ್ರಾಪ್ಸ್ ಇಲ್ಲ 3 ಡ್ರಾಪ್ಸ್ ಅಷ್ಟು ನೀವು ತುಪ್ಪನ ಯೂಸ್ ಮಾಡ್ಬೋದು. ತುಂಬ ಸಾಫ್ಟ್ ಇರುತ್ತೆ ಚಪಾತಿ, ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ನೀವು ನಂಬಕ್ಕೆ ಆಗೋದಿಲ್ಲ, ಇಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಚಪಾತಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಎಸ್, ಡೆಫಿನೆಟ್ಲಿ ಮನೆಯಲ್ಲಿ ಇದು ಬರೀ ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡವ್ರಿಗೆ ಅಷ್ಟೇ ಅಲ್ಲ, ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಅಂಥವ್ರು ವೆಜಿಟೇಬಲ್ಸು ಇಂಥವೆಲ್ಲ ತಿನ್ನೋದಿಲ್ಲ. ಸೊ ಅವ್ರಿಗೇನು ಮಾಡಬೇಕು ಅಂದರೆ ಈ ಥರ ಎಲ್ಲ ಮಾಡಿಕೊಡಿ, ಖಂಡಿತ ಅವ್ರಿಗೆ ಕಲರ್ಫುಲ್ ಚಪಾತಿ ಅಂತೇಳಿ ಇಷ್ಟಪಟ್ಟು ತಿಂತಾರೆ, ಅದೇ ಥರ ಹೆಲ್ದಿ ತಿಂತಾರೆ. ಆ್ಯಂಡ್ ವೆಯ್ಟ್ ಲಾಸ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತಂದರೆ, ನಾವು ಇದರಲ್ಲಿ ಅರ್ಧ ವೆಜಿಟೇಬಲ್ನ ಮಿಕ್ಸ್ ಮಾಡಿದ್ದೀವಿ, ಅದೇ ಥರ ಅರ್ಧ ಅಂದರೆ ಗೋಧಿನ ಮಿಕ್ಸ್ ಮಾಡಿದ್ದೀವಿ ಹಿಟ್ಟನ್ನ. ಹಾಗಾಗಿ ಏನಾಗುತ್ತೆ ಅಂದರೆ ನಾವು ತೊಗೊಳ್ಳೋ ಅಂಥ ಒಂದು ಚಪಾತಿ ರೆಗ್ಯುಲರ್ ಚಪಾತಿಯಲ್ಲಿ ನಾವು ಅರ್ಧ ತೊಗೊಂಡಂಗೆ, ಸೊ ಅರ್ಧ ಹಿಟ್ಟಿರುತ್ತೆ ಅರ್ಧ ವೆಜಿಟೇಬಲ್ ಇರುತ್ತೆ. ಸೊ ಅಲ್ಲೇ ಪೋರ್ಷನೇ ಕಂಟ್ರೋಲ್ ಆಗಿಬಿಡ್ತು. ನಾವಿಲ್ಲಿ 2 ಚಪಾತಿ ತೊಗೊಂಡ್ರು ಅದು ನಮ್ಮ ಲೆಕ್ಕಕ್ಕೆ ಯಾವ ಥರ ಬರುತ್ತೆ ಅಂದರೆ 1 ಚಪಾತಿ ತೊಗೊಂಡಂಗೆ ಆಗುತ್ತೆ. ಸೊ ಅದನ್ನೇ ನಾನು ಹೇಳೋದು, ಹಂಗಂತೇಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ನೋದಲ್ಲ, ನೀವು ಕ್ವಾಂಟಿಟಿನ ರೆಡ್ಯೂಸ್ ಮಾಡ್ಕೊಳ್ಳಿ. ನೀವು 2 ಚಪಾತಿ ತೊಗೊಳ್ತಿದ್ರೆ ಒಂದೂವರೆ 1 ಚಪಾತಿನ ತೊಗೊಳ್ಳಿ, ಇಲ್ಲ ಅಂತಂದರೆ ನೀವು 3 ಚಪಾತಿ ತೊಗೊಳ್ತಿದ್ರೆ ಸೊ 2 ಚಪಾತಿಗೆ ಬರಿ. ಆ್ಯಂಡ್ ಅದ್ರ ಜೊತೆ ಪಲ್ಯ ಏನು ತೊಗೊತಿರಲ್ಲ ಅದನ್ನು ಜಾಸ್ತಿ ತೊಗೊಳ್ಳಿ, ಹೆಚ್ಚಾಗಿ ಪಲ್ಯ ತೊಗೊಂಡು ಚಪಾತಿ ಈ ಥರ ಕಾರ್ಬೋಹೈಡ್ರೇಟ್ಸ್ ಇರುತ್ತಲ್ಲ ಅಂಥ ಕಂಟೆಂಟ್ನ ನೀವು ಕಡಿಮೆ ತೊಗೋಬೇಕಾಗತ್ತೆ. ಆವಾಗ ಮಾತ್ರ ನಿಮಗೆ ಗೊತ್ತಿಲ್ಲದಂಗೆ ವೆಯ್ಟ್ನ ರೆಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಥರ ಇನ್ನೂ ಯಾವ್ಯಾವ ವೆಜಿಟೇಬಲ್ಸ್ನ ಯೂಸ್ ಮಾಡ್ಬೋದು ಅಂದರೆ ಹೀರೆಕಾಯಿ ಯೂಸ್ ಮಾಡ್ಬೋದು, ಸೌತೆಕಾಯಿ ಯೂಸ್ ಮಾಡ್ಬೋದು, ಕ್ಯಾರೆಟ್ ಯೂಸ್ ಮಾಡ್ಬೋದು, ಆ್ಯಂಡ್ ಕುಂಬಳೆಕಾಯಿ ಯೂಸ್ ಮಾಡ್ಬೋದು. ಹಾಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತಲ್ಲ ವೆಜಿಟೇಬಲ್ಸು ಅಂಥ ವೆಜಿಟೇಬಲ್ಸ್ನ ಇದರಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ತೊಗೊಳ್ಳೋದ್ರಿಂದ ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ಹೆಚ್ಚಾಗಿ ನೀವು ವೆಜಿಟೇಬಲ್ಸ್ನ ತೊಗೊಳ್ಳೋದ್ರಿಂದ ನಿಮಗೆ ಫೈಬರ್ ಕಂಟೆಂಟು ಜಾಸ್ತಿ ಸಿಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲದೇ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಸೊ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.